ಸಿದ್ಧವಾಗಿದೆ ಹೇಳೋ ಶಂಭು ರೇವತಿ ಎಡ ಬಾಕು ಶಂಭು ಪೂಜೆ ಮಾಡಾವ ಸ್ಥಾನ ಮಾಡ್ತೀನಿ ಸುಮ್ಮನಿರಮ್ಮ ದೇವರತ್ರ ವರ ಕೇಳ್ತಾ ಇದೀನಿ ಏನಂತ ವರ ಕೇಳ್ತಿದೀಯೋ ಏನಂತಲೋ ಭಾಸ್ಕರ ಅವರ ಅಪ್ಪನ ವಿಚಾರಿಸಿಕೊಂಡ ಹಾಗೆ ನಾನು ನಮ್ಮ ಅಪ್ಪನ ವಿಚಾರಿಸಿಕೊಳ್ಳಕ್ಕೆ ಬುದ್ಧಿ ಕೊಡು ಅಂತ ಅದೇನ್ ಮಹಾ ಕಾಲ ಬಂದ್ರೆ ವಿಚಾರಿಸಿಕೊಳ್ಳುತ್ತೀ ಅಂತ ಸುಮ್ಮನಿರು ಸ್ವಾಮಿ ಸ್ವಾಮಿ ಯಾರಪ್ಪ ಅದು ಜೋಯಿಸ್ರ ಮನೆ ಇದೆ ಏನ್ರವಾ ಹೌದು ಯಾಕೆ ಅವಸರವಾಗಿ ಒಂದು ಕೆಲಸ ಆಗಬೇಕಾಯಿತು ದೂರದಿಂದ ಬಂದಿದ್ದೀನಿ ಕಣ್ರವಾ ತಾಳು ಬಂದೆ ಲೋ ಶಂಭು ಯಾರು ದೂರದಿಂದ ಬಂದಿದ್ದಾರಂತೆ ವಿಚಾರಿಸ್ಕೊಳ್ತೀಯಾ ಬಾಪ ಅವಳಿಗೆ ಜೋಯಿಸ್ರು ಕುಂತಿದ್ದಾರೆ ನಿನ್ಗೆ ಏನ್ ಬೇಕೋ ಕೇಳ್ಕೊ ಕೂತ್ಕೋ ಒಂದು ಗುಟ್ಟಿನ ಕೆಲಸ ಆಗಬೇಕು ಬುದ್ಧಿ ಗಡಬಾ ಕೇಳು ನಮ್ಮ ಅಪ್ಪನ ಸೊತ್ತೆಲ್ಲ ನಂಗೆ ಒಬ್ಬನಿಗೆ ಆಗಂಗೆ ಮಿಟಕಿಸಬೇಕಲ್ಲ ನಿಮ್ ಕೈಲಿ ಆಯ್ತದ ಬುದ್ಧಿ ಒಂದು ಹೂವಿನ ಹೆಸರು ಹೇಳು ತುಂಬೆ ಹೂವು ಥಾಥಾ ಥೀಥಿ ಥೂಥೂ ಥೇತೇ ಥೈ ಥೋಥೋ ಥೌ ಥಂತಹ ತಂತಹ ತಂ ತಂ ತುಂ 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 ತುಂಬೆ ತುಂಬೆ ಹೊಲ ಏ ನಿನ್ನ ಕೆಲಸ ಹೂವಿನ ಸರ ಎತ್ತದಾಗತ್ತೆ ಏನು ಎದುರ್ಕೋಬೇಡ ನಿಮ್ಮ ಅಪ್ಪನ ಜಾತಕದಲ್ಲಿ ಈಗ ರಾಹು ಕಾಟ ಬೇಳೆ ಬೇಯಲ್ಲ ನಾನು ಕೇಳಿದ ಪದಾರ್ಥ ಎಲ್ಲ ತಂದು ಕೊಡ್ತೀಯೋ ಆಗ್ಲಿ ಬುದ್ಧಿ ನೀವೇನ್ ಕೇಳಿದ್ರು ತಂದು ಕೊಡ್ತೀನಿ ಅಂಥ ಹೆಚ್ಚಿಗೇನಿಲ್ಲ ಎಲ್ಲ ಸಾಮಾನ್ಯ ಒಂದು 5 ಕೊಳಗ ಅಕ್ಕಿ ಒಂದ್ 2 ಬಗಸೆ ನವಧಾನ್ಯ 25 ತೆಂಗಿನಕಾಯಿ 50 ನಿಂಬೆಹಣ್ಣು ಒಂದು 6 ಮುದ್ದೆ ಬೆಲ್ಲ ಅಷ್ಟೇ ಇನ್ನೇನು ಹೆಚ್ಚಿಗೆ ಇಲ್ಲ ಹಾಗೆ ಬೆಣ್ಣೆ ಹೇಳಪ್ಪ ಒಂದು 3 ಮುದ್ದೆ ಹಸಿವಿನ ಬೆಣ್ಣೆ ಒಂದು ಸಣ್ಣ ತಂಬಿಗೆ ಹಾಲು ಅಷ್ಟೇ ಬಾದಾಮಿ ಕಲ್ಸಕ್ರೆ ಹಾಲು ತಂದ ಮೇಲೆ ತರಲ್ವೇ ಬಾದಾಮಿ ಕಲ್ಸಕ್ರೆ ದ್ರಾಕ್ಷಿ ಪಚ್ಚಕರ್ಪೂರ ಅಲ್ಲಿಂದ ಆಟಗೋದಿವ ಇತ್ಯಾದಿ ಇತ್ಯಾದಿ ಎಲ್ಲ ಅಷ್ಟೇ ಉಪ್ಪು ಹೇಳಪ್ಪ ನೀನು ಮಧ್ಯ ಉಪ್ಪಾಗಬೇಡ ಅಷ್ಟೇ ಇನ್ನೇನಿಲ್ಲ ಒಂದು 10 ದೊಡ್ಡ ನಾಣ್ಯ ಎಲೆ ಅಡಿಕೆ ಅಷ್ಟೇ ಇನ್ನೇ ನೋಡಪ್ಪ ಯಂತ್ರ ಬರೆಯೋದಿಕ್ಕೆ ಚಿನ್ನದ್ದೋ ಬೆಳ್ಳಿದೋ ಒಂದು ತಾಣ ಅಷ್ಟೇ ಬುದ್ಧಿ ಇದೆಲ್ಲ ನಿಮ್ ಮದುವೆಗೋ ನನ್ನ ಕೆಲಸಕ್ಕೋ ಏನೋ ನಿಮ್ಮಪ್ಪನ ಮಿಟಗಿಸ್ಬೇಕಾದ್ರೆ ಸಾಮಾನ್ಯವಾದ ಕೆಲಸವೇ ನೀನು ತಂದುಕೊಡೋ ಪದಾರ್ಥನೆಲ್ಲ ನಾನು ಎಲ್ಲಿ ತಗೊಂಡು ಹೋಗ್ತೀನಿ ಗೊತ್ತೇನೋ ನಮ್ಮಮ್ಮನ ಕರ್ಕೊಂಡು ಸ್ಮಶಾನಕ್ಕೆ ಅಯ್ಯಯ್ಯೋ ನೀವು ಅಲ್ಲಿಗೆ ಹೋಗ್ಬಿಟ್ರು ನನ್ನ ಕೆಲಸದ ಗತಿ ಆ ಬಿಡ ನಿನ್ನ ಕೆಲಸಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ ನಿನ್ನ ಪದಾರ್ಥ ತಗೊಂಡು ನಿನಗೋಸ್ಕರ ನಾನು ಸ್ಮಶಾನಕ್ಕೆ ಹೋಗ್ಬೇಕಾಗಿದೆ ಆ ಪದಾರ್ಥದಲ್ಲಿ ನಮ್ಮಮ್ಮನ ಕೈಯಿಂದ ಸೊಗಸಾಗಿ ಅಡಿಗೆ ಮಾಡಿಸಿಬಿಟ್ಟು ಅಲ್ಲೊಂದು ಭೂತಕ್ಕೆ ಊಟಕ್ಕೆ ಬಡಿಸಿ ಅದರ ತೃಪ್ತಿ ಪಡಿಸಿ ಅದರ ಕೈಯಿಂದ ನಿನ್ನ ಕೆಲಸ ಮಾಡಿಸ್ಬೇಕು ಗೊತ್ತೇನೋ ಓಹೋ ಸರಿ ಹಂಗ ನನ್ ಕೆಲಸ ಆಯ್ತದೆ ಏನೇ ಆದಾಗೆ ಬುದ್ಧಿ ಹಂಗ ನೀವ್ ಹೇಳಿದ್ದೆಲ್ಲ ತಗೊಂಡ್ ಬಂದ್ಬಿಡ್ತೀನಿ ಬುದ್ಧಿ ಅಡ್ ಬಿದ್ದೆ ಬುದ್ಧಿ ಆಮೇಲೆ ಉದ್ದ ಬೆಳೆಯುವಂತೆ ಹೋಗು ಅಮ್ಮ ನಮ್ಮ ಅಪ್ಪನಿಗಿಂತ ನನ್ನ ಬುದ್ಧಿ ಕಡಿಮೆನೆ ಅವ್ರಿಗೆಲ್ಲಿ ಬರ್ಬೇಕು ಇಂಥ ಬುದ್ಧಿ ಏನು ತಾಯಿ ಮಗ ಸೇರ್ಕೊಂಡು ನನಗೆ ನಾಮಕರಣ ಮಾಡ್ತಿರೋ ಹಾಗಿದೆ ಅಷ್ಟಲ್ದೆ ಇನ್ನೇನು ನೋಡಿ ನನ್ ಮಗ ಒಂದು ಗಳಿಗೆ ಒಳಗೆ 10 ಹಣ ತಿಂಗಳಿಗಾಗುವಷ್ಟು ದವಸ ಸಂಪಾದಿಸ್ಬಿಟ್ಟ ನಿನ್ನ ಮಗ ಪ್ರಪಂಚದ ರಹಸ್ಯ ತಿಳ್ಕೊಂಡು ಬಿಟ್ಟ ನನ್ನ ಮದುವೆ